ಪರ್ಸೆಂಟ್ ಎಷ್ಟೇ ಕಮ್ಮಿ ತೊಗೊಂಡ್ರೆ ಸೀಟ್ ಸಿಗ್ತಾವ, ಅದೇ ಓ ಬಿ ಸಿ ಮಂದಿ ಎಷ್ಟೇ 90 ತೊಗೊಂಡ್ರೆ 99 ತೊಗೊಂಡ್ರೆ ನಮ್ಗೆ ಸೀಟ್ ಸಿಗಲ್ಲ. ಯಾಕೆ ಜನಾಂಗಗಳು ಇರ್ತಾವಲ್ಲ, ಎಸ್ಟಿ ಎಸ್ಸಿ ಆಗ್ಲಿ, ಅವ್ರ ಎಷ್ಟೇ ಕಮ್ ಪರ್ಸೆಂಟೇಜ್ ತೊಗೊಂಡ್ರೆ ಅವ್ರ ಸೀಟ್ ಇರ್ತಾವ. ಓ ಬಿ ಸಿ ಎಷ್ಟೇ 99 ತೊಗೊಳ್ಳಿ, ಎಷ್ಟೇ ತೊಗೊಂಡ್ರೆ ಅವ್ರಿಗೆ ಪರ್ಸೆಂಟೇಜ್ ಸಿಗಲ್ಲ, ಸೀಟ್ ಸಿಗಲ್ಲ, ಏನೂ ಸಿಗಲ್ಲ. ಕಾಮ್ ಸಿಗುತ್ತಲ್ಲ, ಎಷ್ಟೇ ಪರ್ಸೆಂಟೇಜ್ ತೊಗೊಂಡ್ರೆ ಬಿ ನಮ್ಗೆ 4000, ಅವ್ರಿಗೆಲ್ಲ 10,000 ರೂಪಾಯಿ. ಅದು ಯಾಕೆ ಇಲ್ಲಿ 27% ಓಬಿಸಿ ಸಮುದಾಯಗಳಿಗೆ ಯಾರ್ಯಾರು ಸೇರಿದರೆ ಅವರಿಗೆ ರಿಸರ್ವೇಷನ್ ಸಿಗುತ್ತೆ, ಕರೆಕ್ಟ್ ಅಲ್ವಾ ವಚನ ಶ್ರೀ ಅವರು? 27% ಸಿಗುತ್ತೆ ಓಬಿಸಿ ಸಮುದಾಯಗಳಲ್ಲಿ ಯಾರು ಇದ್ದಾರೆ ಅವರಿಗೆ 27% ಸಿಗುತ್ತೆ. ಅದೇ ರೀತಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೂ ಕೂಡ ರಿಸರ್ವೇಷನ್ ಸಿಗುತ್ತೆ. ಯಾರು ರಿಸರ್ವೇಷನ್ಗೆ ಸಿಗೋದಿಲ್ವೋ, ಯಾವ ಜಾತಿಗಳಿಗೆ ಯಾವ ರಿಸರ್ವೇಷನ್ನೂ ಸಿಗೋದಿಲ್ವೋ, ಬಟ್ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅಂಥ ಸಮುದಾಯಗಳಿಗೆ 10% ರಿಸರ್ವೇಷನ್ ಸಿಗುತ್ತೆ. ಹೆಚ್ಚು ಕಡಿಮೆ ನೋಡಿದಾಗ ನಾವು ಎಲ್ಲ ಜನಾಂಗಗಳಿಗೆ ಎಲ್ಲ ಜಾತಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಮಟ್ಟದ ರಿಸರ್ವೇಷನ್ನು ಸರ್ಕಾರದ ವ್ಯವಸ್ಥೆಯಲ್ಲಿ ಸಿಗ್ತಾ ಇದೆ. ಈ ಮಾರ್ಕ್ಸಿನ ವಿಷಯ ನೀವು ಕೇಳಿದಾಗಲೂ ಕೂಡ ಅದರ ಹಿಂದಿರುವಂಥ ಲಾಜಿಕ್ ಇಷ್ಟೇನೆ. ಆ ಸಮುದಾಯಗಳು ಎಷ್ಟೋ ವರ್ಷಗಳ ಕಾಲ ತುಳಿತಕ್ಕೊಳಗಾಗಿದ್ದರಿಂದ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದರಿಂದ ಆ ಸಮುದಾಯಗಳನ್ನು ಮುಂದೆ ತರಬೇಕು, ಅವ್ರಿಗೆ ಮತ್ತಷ್ಟು ಶಕ್ತಿ ತುಂಬಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಸವಲತ್ತನ್ನು, ಅವಕಾಶವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳಿಗೆ ಮಾಡಿಕೊಟ್ಟಿರುವಂಥದ್ದು. ನಾವು ಆ ಸಮುದಾಯಗಳ ಸ್ಥಿತಿಗಳು ಹೇಗಿದೆ ಏನು ಅಂತ ಮತ್ತಷ್ಟು ಹತ್ತಿರದಿಂದ ನೋಡಿದಾಗ ನಮಗೆ ನಿಜವಾಗ್ಲೂ ಇದು ಹಿಂದೆ ಇರುವಂಥ ಲಾಜಿಕ್ ಏನು ಅಂತ ಅವಾಗ ಮತ್ತಷ್ಟು ನಮಗೆ ಗೊತ್ತಾಗುತ್ತೆ. ಎಷ್ಟೋ ಬುಡಕಟ್ಟು ಜನಾಂಗಗಳಿದ್ದಾರೆ, ಅಲೆಮಾರಿ ಜನಾಂಗಗಳಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಹೊಸದಾಗಿ ರಿಸರ್ವೇಷನನ್ನು ಕೂಡ ಕರ್ನಾಟಕದಲ್ಲಿ ಕೊಟ್ಟರು. ಅದು ಕಾರಣ ಯಾಕೆ ಅಂತಂದರೆ ಆ ಸಮುದಾಯದಲ್ಲಿರುವಂಥ ಹಿಂದುಳಿದ ವರ್ಗದವರು ಯಾರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರು ಆ ಸಮುದಾಯದಲ್ಲಿ ಯಾರಿದ್ದಾರೆ ಅವ್ರಿಗೂ ಕೂಡ ಮುಂದೆ ಬರೋದಕ್ಕೆ ಅವಕಾಶ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಆ ಚಿಂತನೆ ಹಿಂದಿರುವಂಥ ಉದ್ದೇಶ. ನಮ್ಮ ಭಾರತೀಯ ಸಮಾಜದಲ್ಲಿ ಕೆಲವು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಹಿಂದಿನ ಐತಿಹಾಸಿಕ ರಾಜಕೀಯ ಕಾರಣಗಳಿಂದಾಗಿ ಕೆಲವು ಪಂಗಡಗಳು, ಕೆಲವು ಸಮುದಾಯಗಳು ಬಹಳ ವರ್ಷಗಳ ಕಾಲ ಆರ್ಥಿಕವಾಗಿ ವಂಚಿತವಾಗಿದ್ವು, ಅವಕಾಶಗಳಿಂದ ವಂಚಿತವಾಗಿದ್ವು. ಆ ಸಮಾಜಗಳನ್ನು ಮುಂದೆ ತರಬೇಕಾಗಿರುವಂಥ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇಡೀ ದೇಶದ ಮೇಲೆ, ಸರ್ಕಾರದ ಮೇಲೆ ಇದೆ. ಆ ಕಾರಣಕ್ಕೋಸ್ಕರ ಈ ರೀತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಐತಿಹಾಸಿಕ ಕಾರಣಗಳಿಂದ ಹಿಂದುಳಿದಿರುವಂಥ ಕೆಲವು ಸಮುದಾಯಗಳಿಗೆ ಒಂದಿಷ್ಟು ವಿಶೇಷ ಶಕ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಗಳಿಗೆ, ಕೆಲವು ಓಬಿಸಿ ಸಮುದಾಯಗಳಿಗೆ ರಿಸರ್ವೇಷನ್ ಮುಖಾಂತರ ಅವರಿಗೆ ಹೆಚ್ಚು ಶಕ್ತಿ ಸಿಗುವಂಥ ಒಂದು ಅವಕಾಶವನ್ನು ಸಂವಿಧಾನದ ಅಡಿ ಕಲ್ಪಿಸಲಾಗಿದೆ. ನಿಮಗೊಂದು ಸಣ್ಣ ನಿಮ್ಮ ಅರ್ಥ ಆಗ್ಲಿಕ್ಕೆ ಸಣ್ಣ ಉದಾಹರಣೆ ಸಿಗಬೇಕು ಅಂತಂದರೆ, ನಮ್ಮ ಮನೆಗಳಲ್ಲೇ ಎರಡೋ ಮೂರೋ ಮಕ್ಕಳು ಇದ್ರು ಮನೆಯಲ್ಲಿ ಅಂತಂದರೆ, ಸಹಜವಾಗಿ ಯಾವುದೋ ಒಬ್ಬ ಹುಡುಗ ಮನೆಯಲ್ಲಿ ದಷ್ಟಪುಷ್ಟವಾಗಿ ಗಟ್ಟಿಯಾಗಿದ್ದಾನೆ ಅಂತ ಇಟ್ಕೊಳ್ಳಿ, ಇನ್ನೊಬ್ಬ ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ವೀಕ್ ಆಗಿದ್ದಾನೆ ಅಂತಿದ್ದಾಗ ತಾಯಿ ಏನು ಮಾಡ್ತಾಳೆ? ಯಾರು ಸ್ವಲ್ಪ ವೀಕ್ ಆಗಿದ್ದಾನೆ ಅವನ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ತಾಳೆ. ಸ್ವಲ್ಪ ಅವಳಿಗೆ ಅವನಿಗೆ ಸ್ವಲ್ಪ ಆಹಾರ ಜಾಸ್ತಿ ಕೊಡೋದಿರ್ಬೋದು, ನೀವು ಸ್ವಲ್ಪ ಇನ್ನೊಂದು ಸ್ವಲ್ಪ ಡಾಕ್ಟರ್ ಹೋಗಿ ಏನೋ ಒಂದು ಪ್ರೋಟೀನ್ ನೆಕ್ಸ್ಟ್ ತಗೋಪ್ಪ ಅಂತ ಹೇಳೋದಿರ್ಬೋದು, ಏನೋ ಒಂದೊಳು ಹೆಚ್ಚು ಕಾಳಜಿ ಮಾಡ್ತಾಳೆ. ಯಾಕೆಂದರೆ ಅವನು ಕೂಡ ದಷ್ಟಪುಷ್ಟಿ ಯಾರಿದ್ದಾರೆ ಅವನ ಸಮಾನಕ್ಕೆ ಅವನು ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಸಹಜ ತಾನೇ ಇದು, ಮನೇಲಿ ನಾವು ನೋಡಿದ್ದೀವಿ. ಅದೇ ರೀತಿ ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಷ್ಟೋ ಶತಮಾನಗಳಿಂದ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಹಿಂದುಳಿದಿದ್ದಾರೆ, ಅವರನ್ನ ಇವತ್ತು ಸಮಾನತೆಗೆ ತೆಗೆದುಕೊಂಡು ಬರಲಿಕ್ಕೆ, ಸಮಾನತೆಯನ್ನು ಎಸ್ಟಾಬ್ಲಿಷ್ ಮಾಡುವಂಥ ಕಾರಣಕ್ಕೋಸ್ಕರ ಸಂವಿಧಾನದ ಅಡಿಯಲ್ಲಿ ಈ ರೀತಿ ಕೆಲವು ವಿಶೇಷವಾದಂತಹ ಒಂದು ಅವಕಾಶಗಳನ್ನು ನಿರ್ಮಿಸಲಾಗಿದೆ.